ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ, ಅಂದರೆ ಒಂದೇ ಸ್ಟೆಪ್ನಲ್ಲಿ ಹಾಕಿ ಕುಚ್ಚಾಕೋಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕ್ಬೋದು, ಯಾರ್ಯಾರಿಗೆ ಬಿಗಿನರ್ಸು ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಬೀಡ್ಲೆಸ್ ನಾನು ಕುಚ್ಚು ಡಿಸೈನ್ ತೋರಿಸ್ತಾ ಇರೋದು. ಬೇಕಂದ್ರೂ ನೀವು ಬೀಡ್ಸ್ ಹಾಕ್ಬೋದು. ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ನು ಒಂಥರ ಆರೆಂಜ್ ಕಲರ್, ಇಲ್ಲಿ ಪಿಂಕ್ ಕಾಣ್ತಾ ಇದೆ ಬಟ್ ಆರೆಂಜ್ ಕಲರ್ ಇದ್ದು, ಸ್ಯಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ. ನಾನು ಸ್ವಲ್ಪ ಇಲ್ಲಿ ಹಾಕ್ಬಿಟ್ಟು ತೋರಿಸಿದ್ದೀನಿ, ಪವರ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸ್ವಲ್ಪ ಹಾಕಿದ್ದೆ. ತುಂಬ ಅರ್ಜೆಂಟ್ ಅಂತ ಹೇಳಿದರು ಸ್ಯಾರಿನ, ಹಂಗಾಗಿ ಇವಾಗ ನಾನು ಇಲ್ಲಿಂದ ತೋರಿಸ್ತೀನಿ. ಇದಿಷ್ಟನ್ನು ಬಿಚ್ಚಿಬಿಟ್ಟು ಇಲ್ಲಿಂದ ನಾನು ಕಂಟಿನ್ಯೂ ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ಇದಕ್ಕೆ ಒಂದು ನಾನು ಬೀಡ್ಸ್ ಯೂಸ್ ಮಾಡಿಲ್ಲ, ನೀವು ಬೇಕಂದರೆ ಮಾಡ್ಕೋಬೋದು. ಇಲ್ಲಿ ನಾನು ಫೈವ್ ಚೈನ್ ಹಾಕ್ತೀನಿ ನೋಡಿ. ಫಸ್ಟ್ ಲಾಕ್ ಅಂತ ತಿಳ್ಕೊಳ್ಳಿ ಬಟ್ಟೆಗೆ. ಫಸ್ಟಿಗೆ ಎರಡು ಸರಿ ಲಾಕ್ ಮಾಡ್ತೀವಲ್ಲ, ಲಾಕ್ ಅಂತ ತಿಳ್ಕೊಂಡ್ಬಿಟ್ಟು ಫೈವ್ ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ. ಸಿಂಗಲ್ ಕ್ರೊಷೆಟ್ ಅಲ್ಲ ಇದು, ಹಾಫ್ ಡಬಲ್ ಕ್ರೊಷೆಟ್ ಹಾಕ್ತಿದ್ದೀನಿ. ಅಂದರೆ ಮೂರು ದಾರದಿಂದನೂ ಹೊರಗಡೆ ಬರ್ತೀನಿ ನೋಡಿ, ಮೂರು ದಾರನ್ನು ಇಂದನೂ ಹೊರಗಡೆಗೆ ಸೂಜಿನ ಇಂದ ದಾರ ತರಬೇಕು. ಈ ಥರ ಆಗುತ್ತೆ ಹಾಫ್ ಡಬಲ್ ಕ್ರೊಷೆಟ್ ನೋಡಿ. ಇಲ್ಲಿ ಫೈವ್ ಚೈನ್ ಆದಮೇಲೆ ಲಾಕ್ ಮಾಡಿದ್ದೀನಿ, ಅದೇ ಥರನೇ ಇಲ್ಲಿ ಲಾಕ್ ಆಯಿತು. ಅದಾದಮೇಲೆ ಲಾಕ್ ಅಲ್ಲ, ಹಾಫ್ ಡಬಲ್ ಕ್ರೊಷೆಟ್ ಅಂದರೆ ಮೂರು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಬಟ್ಟೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು ಮೂರು ಲೂಪಿಂದ ಹೊರಗಡೆ ಬರಬೇಕು. ನಾವು ಇದನ್ನೇ ಕಂಬನ ಎರಡರಿಂದ ಒಂದು ಎರಡರಿಂದ ಒಂದು ಹೊರಗಡೆ ತೆಗಿತೀವಲ್ಲ, ಆ ಥರ ಎಲ್ಲ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಒಂದು ಆರರಿಂದ ಏಳು ಈ ಥರ ಹಾಫ್ ಡಬಲ್ ಕ್ರೊಷೆಟ್ಗಳನ್ನ ಹಾಕಬೇಕು. ಕೌಂಟ್ ಮಾಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು, ಏಳಾದರೂ ಹಾಕ್ಬೋದು. ಇವಾಗ ಒಂದು ಎರಡು ಮೂರು ನಾಲ್ಕು, ನಾನಿಲ್ಲಿ ನಾಲ್ಕು ಚೈನ್ಗಳನ್ನ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು, ಇಲ್ಲಿ ಕುಚ್ಚು ಬರಲ್ಲ, ಫಸ್ಟಿಗೆ ನಾನು ತೋರಿಸಿದ್ನಲ್ಲ ಅಲ್ಲಿ ಕುಚ್ಚು ಬರುತ್ತೆ ಫೈವ್ ಚೈನ್ ಹಾಕಿರೋ ಕಡೆಗೆ. ಫೋರ್ ಚೈನ್ ಹಾಕ್ಬಿಟ್ಟು ಹಾಫ್ ಡಬಲ್ ಕ್ರೊಷೆಟ್ ಹಾಕಿದ್ಮೇಲೆ ಸ್ವಲ್ಪ ಬಟ್ಟೆನ ಅದೆಷ್ಟು ಜಾಗ ಇರುತ್ತೋ ಅಷ್ಟನ್ನು ಮಾತ್ರ ಟರ್ನ್ ಮಾಡ್ಕೋಬೇಕು ನೋಡಿ. ಫೈವ್ ಚೈನು ಹಾಫ್ ಡಬಲ್ ಕ್ರೊಷೆಟ್ನ ಒಂದು ಸಿಕ್ಸ್ ಟೈಮ್ಸ್ ಇಲ್ಲಾಂದರೆ ಸೆವೆನ್ ಟೈಮ್ಸ್ ಹಾಕ್ಬಿಟ್ಟು ಫೋರ್ ಚೈನ್ ಹಾಕಿ ಮತ್ತು ಹಾಫ್ ಡಬಲ್ ಕ್ರೊಷೆಟ್ ಲಾಕ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು, ಇವಾಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಇರೋ ಕಡೆ ಚೈನಿಗೆ ನಾಲ್ಕು ಚೈನ್ ಹಾಕ್ಬಿಟ್ಟು ಫಸ್ಟ್ ಎಲ್ಲಿ ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡಬೇಕು ನೋಡಿ. ಒಂದೊಂದು ಸಿಂಗಲ್ ಕ್ರೊಷೆಟ್ ಮೇಲೆ ಒಂದೊಂದು ಹಾಫ್ ಡಬಲ್ ಕ್ರೊಷೆಟ್ ಮೇಲೆ ಒಂದೊಂದು ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ಬಿಟ್ಟು ಇವಾಗ ನೋಡಿ, ಇವೆರಡಕ್ಕೂ ಸೇರಿಸಿ ನಾವು ಕಂಬ ಹಾಕಬೇಕು. ಅವೆರಡೂ ಫೋರ್ ಫೋರ್ ಚೈನ್ ಇದಾವಲ್ಲ, ಎರಡನ್ನೂ ಸೇರಿಸ್ಕೊಂಡ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ ಫೋರ್ ಚೈನ್ ಒಳಗಡೆ ಗ್ಯಾಪ್ನೊಳಗೆ ಹೋಗಿ ದಾರ ತಂದುಬಿಟ್ಟು ಎರಡರಿಂದ ಒಂದು ಎರಡರಿಂದ ಒಂದು ಲೂಪ್ನ ಹೊರಗಡೆ ಬಂದಮೇಲೆ ತ್ರೀ ಚೈನ್ ಹಾಕಿ ಆ ಕಂಬದ ಹಿಂದ್ಗಡೆ ಹೋಗಿ ಒಂದು ಪಿಕೌಟ್ ಮಾಡಬೇಕು. ಈ ಥರ ಕಾಣುತ್ತೆ ಪಿಕೌಟು. ಮತ್ತು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು, ಮತ್ತು ಆ ಫೋರ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಎರಡರಿಂದ ಒಂದು ಎರಡರಿಂದ ಒಂದು ಕಂಬನ ಹಾಕಿಬಿಟ್ಟು ಮತ್ತೆ ಇವಾಗ ತ್ರೀ ಟೈಮ್ಸು ಚೈನ್ ಹಾಕಬೇಕು. ಒಂದು ಎರಡು ಮೂರು, ಮೂರು ಚೈನ್ ಹಾಕಿಬಿಟ್ಟು ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಪಿಕೌಟ್ ಆಯಿತು. ಮತ್ತು ಸೂಜಿ ಮೇಲೆ ಇವಾಗ ಎರಡು ಸರಿ ತೊಗೋಬೇಕು. ಇಲ್ಲಿ ಟ್ರಿಬಲ್ ಕೋಶೆ ಹಾಕ್ತಿದ್ದೀನಿ, ಫಸ್ಟಿಗೆ ಎರಡು ಮಾತ್ರ ಕಂಬಗಾಳ ಹಾಕಿ ಅದಾದ ನಂತರ ಇಲ್ಲಿ ಟ್ರಿಬಲ್ ಕೋಶೆ ಹಾಕ್ತಾಯಿದ್ದೀನಿ. ಟ್ರಿಬಲ್ ಕೋಶೆ ಹಾಕಿದ್ಮೇಲೆ ತ್ರೀ ಚೈನ್ ಹಾಕ್ತೀನಿ. ತ್ರೀ ಚೈನ್ ಹಾಕಿಬಿಟ್ಟು ನೋಡಿ, ಇಲ್ಲಿ ಟ್ರಿಬಲ್ ಕೋಶೆ ಹಾಕ್ತಿರಲ್ಲ, ಈ ಪಿಕೌಟ್ ಆದಮೇಲೆ ನೀವು ಬೀಡ್ಸ್ ಹಾಕ್ಕೋಬೋದು. ಬೇಕಂದರೆ ಒಂದು ಬೀಡ್, ಸ್ಮಾಲ್ ಸೈಜ್ ಬೀಡು ಅಥವಾ ಬಿಗ್ ಲೀಫ್ ಯಾವುದಾದ್ರೂ ನೀವು ಚೂಸ್ ಮಾಡಿ ಹಾಕ್ಕೋಬೋದು. ಇವರು ಬೇಡೇ ಬೇಡ, ಡಿಸೈನು ಬೇಡ ಮತ್ತು ಪ್ಲಸ್ಸು ಇದು ಬೇಡ ಅಂತ ಹೇಳಿದರು, ಹಾಗಾಗಿ ನಾನು ಬೀಡ್ಸ್ ಏನೂ ಹಾಕಿಲ್ಲ ಇದಕ್ಕೆ ನೋಡಿ. ಇಲ್ಲಿ ಎರಡು ಟ್ರಿಬಲ್ ಕೋಶ ಆಯಿತು. ಎರಡು ಟ್ರಿಬಲ್ ಕೋಶ ಆದಮೇಲೆ ಮತ್ತೆ ಮಾಮೂಲಿ ಒಂದು ಕಂಬ, ಕಂಬ ಹಾಕ್ಬಿಟ್ಟು ಮತ್ತೆ ಮೂರು ಚೈನ್ ಹಾಕಬೇಕು. ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಹಾಕ್ಬೇಕು. ಅಂದರೆ ಟೋಟಲಾಗಿ ಆ ಕಡೆ ಎರಡು ಈ ಕಡೆ ಎರಡು ಡಬಲ್ ಕ್ರೊಷೆ ಆದಮೇಲೆ ಮಧ್ಯದಲ್ಲಿ ಟ್ರಿಬಲ್ ಕ್ರೊಷೆ ಎರಡು ಬರುತ್ತೆ. ಟೋಟಲಾಗಿ ಆರು ಪಿಕೌಟ್ಸ್ ಬರುತ್ತೆ ನಮಗೆ ನೋಡಿ. ಇಲ್ಲಿ ಒಂದು ಪಿಕೌಟ್, ಪಿಕೌಟ್ ಆದಮೇಲೆ ನಮಗೆ ಏನಂದರೆ ಈ ಕಡೆಗೆ ಎರಡು ಚೈನ್ ಹಾಕ್ಬಿಟ್ಟು ಮತ್ತು ಅದರೊಳಗಡೆಗೆ ಲಾಕ್ ಮಾಡಬೇಕು. ಯಾಕೆ ಅಂದರೆ ಅಲ್ಲಿ ನಮಗೆ ಆ ಡಿಸೈನ್ಗೂ ಈ ಡಿಸೈನ್ಗೂ ಕ್ಲೀನಾಗಿ ಕಂಪೇರ್ ಕ್ಲೀನಾಗಿರಲಿ, ನೀಟ್ ಫಿನಿಷಿಂಗ್ ಇಲ್ಲ ಅಂದ್ಬಿಟ್ಟು ನಾನು ಎರಡು ಚೈನ್ ಹಾಕಿ ಲಾಕ್ ಮಾಡ್ತಿದ್ದೀನಿ. ಬಿಚ್ಚಿದ್ದೀನಿ ಇವಾಗ ನೋಡಿ. ಎರಡಾದರೂ ಹಾಕ್ಬೋದು,
ರಿಬಲ್ ಕೊಶೆ ಹಾಕಿದ್ಮೇಲೆ, ಅಲ್ಲ ಸಾರಿ, ಕಂಬ ಹಾಕಿದ್ಮೇಲೆ ನೋಡಿ, ಇವಾಗ ನಾನು ತೋರಿಸ್ತೀನಿ, ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಎರಡೆರಡು ಆರು ಆಯಿತು. ಇವಾಗ ಕಂಬ ಹಾಕಬೇಕು, ಟ್ರಿಬಲ್ ಕ್ರೋಷೆ ಹಾಕಬೇಡಿ, ಆಮೇಲೆ ಕಂಬ ಹಾಕಿಬಿಟ್ಟು ಕರೆಕ್ಟಾಗಿ ಟೋಟಲಾಗಿ ಆರು ಬರುತ್ತೆ. ಪಿಕೌಟ್ ಆದಮೇಲೆ ಎರಡು ಚೈನ್ ಹಾಕಿ ಮತ್ತೆ ಇದರೊಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಅದೇ ಥರ ಮಾಡಿದೆ, ಬಿಚ್ಚಿಬಿಟ್ಟು ಮತ್ತೆ ಇನ್ನೊಂದ್ಸರಿ ಹಾಕಿ ತೋರಿಸಿದ್ದೀನಿ. ಇವಾಗ ಹಾಕಿದ್ಮೇಲೆ ಮತ್ತೆ ಟ್ರಿಬಲ್, ಮತ್ತೆ ಹಾಫ್ ಡಬಲ್ ಕ್ರೋಷೆಟ್ಟು, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಇದೇ ಥರನೇ ಈ ಆರ್ಚ್ ಪಕ್ಕ ಒಂದು ಆರು ಹಾಫ್ ಡಬಲ್ ಕ್ರೋಷೆಟ್ಗಳನ್ನ ಹಾಕಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡಿರ್ತೀವಲ್ಲ, ಬಟ್ಟೆಗೆ ತೂರಿಸಿ ದಾರ ತಂದುಬಿಟ್ಟು ಮೂರು ಲೂಪಿಂದ ಡೈರೆಕ್ಟಾಗಿ ಹೊರಗಡೆಗೆ ಬರಬೇಕು. ನೋಡಿ ಈ ಕಡೆ ಯಾವ ಥರ ಕಾಣ್ತಾ ಇದೆಯಲ್ಲ, ಅದೇ ಥರನೇ ಈ ಕಡೆಗೂ ನೀಟ್ ಫಿನಿಷಿಂಗ್. ಐದಾಯಿತು ಅಂದರೆ ನಾ ಆರ್ಚ್ನ ಲಾಕ್ ಮಾಡಿದ್ದು ಸೇರಿಸ್ಕೊಂಡು ನಾವಿವಾಗ ಕರೆಕ್ಟಾಗಿ ಆರು ಟ್ರಿಬಲ್ ಆರು ಹಾಫ್ ಡಬಲ್ ಕ್ರೋಷೆಟ್ಗಳನ್ನ ಹಾಕಬೇಕು. ಹಾಕಿಬಿಟ್ಟು ಫೈಟ್ ಚೈನು ಮತ್ತು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಕ್ಲೀನಾಗಿ ಮತ್ತು ಡೈರೆಕ್ಟಾಗಿ ಬಟ್ಟೆಗೆ ಈ ಫೈಟ್ ಚೈನ್ನ ಲಾಕ್ ಮಾಡಬೇಕು. ಹಾಫ್ ಡಬಲ್ ಕ್ರೋಷೆಟ್ ಹಾಕಿಬಿಟ್ಟು ಸ್ವಲ್ಪ ಈ ಫೈ ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಷೆಟ್ ಹಾಕ್ತೀವಲ್ಲ, ಸ್ವಲ್ಪ ಇಲ್ಲಿ ಕಷ್ಟ ಆಗುತ್ತೆ, ಯಾಕಂದರೆ ತುಂಬ ಟೈಟ್ ಆಗಿಬಿಟ್ಟಿರುತ್ತೆ, ಹಾಗಾಗಿ ದಾರ ಎಳ್ಕೊಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದೆರಡು ಸರಿ ಪ್ರಾಕ್ಟೀಸ್ ಆದಮೇಲೆ ಬಂದುಬಿಡುತ್ತೆ ಕ್ಲೀನಾಗಿ. ಮತ್ತೆ ಇಲ್ಲಿ ಹಾಫ್ ಡಬಲ್ ಕ್ರೋಷೆಟ್ಗಳನ್ನ ಆರು ಹಾಕ್ತೀನಿ ನಾನು ಇವಾಗ ಟೋಟಲಾಗಿ. ಹಾಕಿಬಿಟ್ಟು ಮತ್ತೆ ನೆಕ್ಸ್ಟ್ ಆರ್ಚಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಯಾರಾದರೂ ಹೊಸಬ್ರು ಆಗಿದ್ದರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ ನೋಡಿ, ನಿಮಗೆ ಬೀಡ್ಸ್ ಲೆಸ್ ಸಿಗುತ್ತೆ ಇದೇ ಥರನೇ. ಇದನ್ನು ಸಹ ನಾನು ಬೀಡ್ ಇಲ್ಲದೇ ಹಾಕಿರೋದು, ನೀವು ಬೇಕಂದರೆ ಆರ್ಚ್ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಬೋದು. ಮತ್ತು ಇಲ್ಲೇನು ಹಾಫ್ ಡಬಲ್ ಕ್ರೋಷೆಟ್ ಹಾಕಿದೀವಲ್ಲ, ಅಲ್ಲೂ ಸಹ ನೀವು ಒಂದೊಂದು ಸ್ಮಾಲ್ ಸೈಜ್ ಬೀಡನ್ನೂ ಹಾಕಿ ಮಾಡ್ಬೋದು. ಆ ಥರ ಹಾಕಿ ತೋರಿಸಿ ಅಂದರೆ ನಾನು ಆ ಥರನೂ ಒಂದು ಡಿಸೈನ್ ಹಾಕಿ ತೋರಿಸ್ತೀನಿ. ಬಟ್ ಇದು ಬೀಡ್ಸೇ ಬೇಡ ಅಂತ ಹೇಳಿದರು. ನೋಡಿ, ಎರಡು ಡಬಲ್ ಕ್ರೋಷೆಟ್ಟು, ಒಂದು ಎರಡು ತ್ರಿಬಲ್ ಕ್ರೋಷೆಟ್ಟು, ಮತ್ತು ಈ ಕಡೆ ಎರಡು ಟ್ರಿಬಲ್ ಡಬಲ್ ಕ್ರೋಷೆಟ್ನ ಹಾಕಿಬಿಟ್ಟು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನಾನು ಏನು ಫೈ ಚೈನ್ ಹಾಕಿದ್ದೀನಿ ಅಲ್ಲಿ ಕುಚ್ಚು ಕಟ್ ತೋರಿಸಿದ್ದೀನಿ. ಬಿಗಿನರ್ಸು ತುಂಬ ಈಸಿಯಾಗಿ ಹಾಕೋಂಥ ಡಿಸೈನು ನೋಡಿ, ತುಂಬ ಕಷ್ಟ ಇಲ್ಲ. ಇಲ್ಲಿ ಆರೆಂಜ್ ಇದೆ, ಮತ್ತು ಇಲ್ಲಿ ಸಿಲ್ವರ್ ಮತ್ತು ಗೋಲ್ಡ್ ಎರಡೂ ಜರಿನೂ ಇದೆ. ಹಂಗಾಗಿ ನೀವು ಸಿಲ್ವರ್ ಜರಿಯಿಂದ ಸಿಲ್ವರ್ ಬೀಡ್ಸ್ ಆದರೂ ಹಾಕ್ಬೋದು, ಗೋಲ್ಡ್ ಬೀಡ್ಸ್ ಆದರೂ ಹಾಕ್ಬೋದು, ಆ ಥರನೂ ವೇರಿಯೇಷನ್ ಮಾಡ್ಕೋಬೋದು ಇದರಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದನ್ನು ನೀವು 250-300 ಒಳಗಡೆಗೆ ಅಥವಾ 250 ಚಾರ್ಜ್ ಮಾಡಿ ಹಾಕಿಕೊಡ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ, ಇದಕ್ಕೆ ಯಾವುದೇ ಬೀಡ್ಸ್ ಏನು ಯೂಸ್ ಮಾಡಲಾರ್ದಕ್ಕೆ ನಾನು 250 ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.